ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಎಲೆಕ್ಷನ್ ಟಿಕೆಟ್ ಜೈಲು ಪಾಲ ಆಗಿರೋ ಶಾಪಿ ಬೆಳ್ಳಾರೆ ಪುತ್ತೂರು ಅಭ್ಯರ್ಥಿ ಎಸ್ ಡಿ ಐನಿಂದ ಕೊಲೆ ಆರೋಪಿ ಶಾಪಿಗೆ ಟಿಕೆಟ್ ಘೋಷಣೆ ಹಾಯ್ ಹಲೋ ನಮಸ್ಕಾರ ಅಭಿಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಉತ್ತರ ಪ್ರದೇಶ ಅಥವಾ ಬಿಹಾರ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನಾವು ಕೇಳಿದ್ವಿ ಜೈಲಲ್ಲಿದ್ದರೂ ಕೂಡ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಚುನಾವಣಾ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಅಂತ ಆ ರೀತಿಯ ಒಂದು ಪರಿಪಾಠ ಈಗ ಕರ್ನಾಟಕದಲ್ಲೂ ಬಂದಂತೆ ಕಾಣಿಸ್ತಾ ಇದೆ ಎಸ್ ನಾವು ಮಾತನಾಡ್ತಾ ಇದ್ದೇವೆ ಕರಾವಳಿ ಭಾಗದಲ್ಲಿ ಈ ರೀತಿಯ ಒಂದು ಪ್ರಕರಣ ಅಥವಾ ಒಂದು ಘಟನೆ ಸಾಕ್ಷಿಯಾಗ್ತಾ ಇದೆ ಇತ್ತೀಚೆಗಷ್ಟೇ ಬಿ ಜೆ ಪಿಯ ಕಾರ್ಯಕರ್ತರ ಪ್ರವೀಣ್ ನೆಟ್ಟಾರು ಕೊಲೆಯಾಗಿತ್ತು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿತ್ತು ಕರಾವಳಿ ಭಾಗದಲ್ಲಿ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಶಾಪಿ ಬೆಳ್ಳಾರೆ ಶಾಪಿ ಬೆಳ್ಳಾರೆ ಜೈಲಲ್ಲಿದ್ದಾರೆ ಎನ್ ಐ ಎ ಈ ಒಂದು ಪ್ರಕರಣದಲ್ಲಿ ಶಾಪಿ ಬೆಳ್ಳಾರೆಯನ್ನು ಅರೆಸ್ಟ್ ಕೂಡ ಮಾಡಿ ಜೈಲಲ್ಲಿ ಇಟ್ಟಿದೆ ಈ ನಡುವೆ ಎಸ್ ಡಿ ಪಿ ಐ ತಮ್ಮ ಪುತ್ತೂರು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಎಸ್ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪದಲ್ಲಿ ಜೈಲ್ ಪಾಲಾಗಿರ್ತಕ್ಕಂಥ ಶಾಪಿ ಬೆಳ್ಳಾರಿಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಸ್ ಡಿ ಪಿ ಐ ಅಭ್ಯರ್ಥಿ ಅಂತ ಎಸ್ ಡಿ ಪಿ ಐ ಪಕ್ಷ ಘೋಷಣೆ ಮಾಡಿದೆ ಈ ಮುಖಾಂತರ ಜೈಲಲ್ಲಿ ಬಂದಿಯಾಗಿರ್ತಕ್ಕಂಥ ಶಾಪಿ ಶಾಪಿ ನಮ್ಮ ಪುತ್ತೂರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿರೋದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೇನ್ರಿ ಇದು ಎಲ್ಲಿ ಗಂಡು ಎಲ್ಲಿಗೆ ಬಂತು ನಮ್ಮ ಕರ್ನಾಟಕದ ರಾಜಕಾರಣ ಎಸ್ ಡಿ ಪಿ ಐ ಜೈಲಲ್ಲಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದೆಯಲ್ಲ ಹೇಗಿದು ಇಷ್ಟು ದಿನ ನಾವು ಬಿಹಾರ ಯು ಪಿ ಅಂದರೆ ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಒಂದು ಕೇಸ್ಗಳನ್ನು ನೋಡ್ತಾ ಇದ್ವಿ ಈಗ ಆ ಒಂದು ಕೊಲೆ ಆರೋಪಿಗೆ ಆರೋಪಿ ನಾನು ಆರೋಪಿಯನ್ನು ಬಳಸ್ತಾ ಇದ್ದೀನಿ ಅಪರಾಧ ಅಂತ ಬಳಸ್ತಾ ಇಲ್ಲ ಯಾಕಂದರೆ ಇನ್ನೂ ವಿಚಾರ ನಡೀತಾ ಇದೆ ನೋಡಬೇಕು ಏನಾಗುತ್ತೆ ಅಂತ ಸದ್ಯ ಜೈಲಲ್ಲಿದ್ದಾರೆ ಅಂಥವ್ರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದೆ ಎಸ್ ಡಿ ಪಿ ಐ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ ಸೊ ಬಿ ಜೆ ಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡಿತ್ತು ಅಂದರೆ ಅದಾದ ನಂತರ ಪಿ ಎಫ್ ಐ ಸಂಘಟನೆಯನ್ನು ಬ್ಯಾನ್ ಮಾಡಲಾಯಿತು ಎಸ್ ಡಿ ಪಿ ಐಯನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಏನು ಒತ್ತಡ ಒತ್ತಾಯ ಬಂತು ಆದರೆ ಪಿ ಎಫ್ ಐ ಒಂದು ಸಂಘಟನೆ ಎಸ್ ಡಿ ಪಿ ಐ ಒಂದು ಪಕ್ಷ ಪಕ್ಷವನ್ನು ಬ್ಯಾನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ದಾಳಿಗಳಾಯಿತು ಇದೆಲ್ಲ ಆಯಿತು ಏನು ಕೊಲೆ ಆಗಿದ್ದಾರೆ ಶಾಪಿ ಬೆಳ್ಳಾರೆ ಇವರು ಎಸ್ ಡಿ ಪಿ ಐನ ರಾಜ್ಯ ಕಾರ್ಯದರ್ಶಿ ಆಗಿದ್ರು ಸೊ ಹಾಗಾಗಿ ಅವ್ರಿಗೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ ಅವರೇ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಸ್ ಡಿ ಪಿ ಅಭ್ಯರ್ಥಿ ಅಂತ ಪಕ್ಷಾಧ್ಯಕ್ಷ ಎಸ್ ಡಿ ಪಿ ಐನ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸೊ ಎರಡು ದಿನಗಳ ಹಿಂದೆ ಪುತ್ತೂರಿನಲ್ಲಿ ಏನು ಎಸ್ ಡಿ ಪಿ ಐ ಸಮಾವೇಶ ಆಗಿತ್ತು ಈ ಒಂದು ಸಮಾವೇಶದಲ್ಲಿ ಈ ಒಂದು ಘೋಷಣೆ ಮಾಡಿರೋದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಎಲ್ಲಿಗೆ ಬಂತಪ್ಪ ರಾಜಕಾರಣ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಬಿ ಜೆ ಪಿ ನಾಯಕರು ಈ ಬಗ್ಗೆ ಸಾಕಷ್ಟು ಖಾರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಭಯೋತ್ಪಾದಕರನ್ನು ಹುಟ್ಟುಹಾಕುವಂಥ ಭಯೋತ್ಪಾದನೆಯನ್ನು ಬೆಳೆಸುವಂಥ ಎಸ್ ಡಿ ಪಿ ಐ ತಮ್ಮ ಏನು ಕೊಲೆ ಆರೋಪಿಗೆ ಟಿಕೆಟ್ ಘೋಷಣೆ ಮಾಡಿರೋದು ನಿಜಕ್ಕೂ ಕೂಡ ಆತಂಕದ ವಿಚಾರ ಅನ್ನೋ ಒಂದು ಪ್ರಸ್ತಾಪವನ್ನು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಸ್ ನೋಡೋಣ ಎಸ್ ಡಿ ಪಿ ಐನ ಅಭ್ಯರ್ಥಿ ಜೊತೆಗೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟರ್ ಕೊಲೆ ವಿಚಾರ ಚುನಾವಣಾ ಟೈಮಲ್ಲಿ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮತ್ತಷ್ಟು ವಿಮರ್ಶೆಯನ್ನು ಮಾಡುವ ಅಗತ್ಯ ಇದೆ ನಿಮ್ಮ ಪ್ರಕಾರ ಈಗೇನು ಹಿಂದೂ ಕಾರ್ಯಕರ್ತರ ಪ್ರವೀಣ್ ನೆಟ್ಟಾರ ಕೊಲೆ ಆರೋಪಿ ಶಾಪಿ ಬೆಳ್ಳಾರಿಗೆ ಎಸ್ ಡಿ ಪಿ ಐ ಟಿಕೆಟನ್ನು ಘೋಷಣೆ ಮಾಡಿದೆ ಇದು ಸರಿನಾ ತಪ್ಪ ಯಾರಾಗಬೇಕು ನಿಮ್ಮ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು